ಕೊರೋನಾ ಎರಡನೇ ಅಲೆಯ ಅಟ್ಟಹಾಸ ಜಿಲ್ಲೆಯಲ್ಲಿ ಅದರಲ್ಲಿಯೂ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗುತ್ತಿದ್ದರೂ ಜನರು ಮಾತ್ರ ಮಂಗಳವಾರ ನಗರ ಹಾಗೂ ಜಿಲ್ಲೆಯಲ್ಲಿ ರಸ್ತೆಗಿಳಿಯುವ ಮೂಲಕ ಮತ್ತಷ್ಟು ಅವಘಡಗಳಿಗೆ ಪ್ರತ್ಯಕ್ಷವಾಗಿ ಕಾರಣರಾಗುತ್ತಿದ್ದಾರೆ. ನಗರ ಜಿಲ್ಲೆಯಾದ್ಯಂತ ಭಾನುವಾರ ಹಾಗೂ ಸೋಮವಾರ ಅಷ್ಟೊಂದು ಬೀದಿಗೆ ಇಳಿಯದ ಜನ ಸೋಮವಾರ ಬೆಳಗ್ಗೆ 6 ರಿಂದ 10 ರವರೆಗೆ ಅಗತ್ಯ ವಸ್ತುಗಳ ಖರೀದಿ ಹೆಸರಿನಲ್ಲಿ ರಸ್ತೆಗಿಳಿದರೆ ಮತ್ತೆ ಕೆಲವರು ದಿನವಿಡೀ ಪೆಟ್ರೋಲ್ ಬಂಕ್ನಲ್ಲಿ ತಮ್ಮ ವಾಹನಗಳಿಗೆ ಪೆಟ್ರೋಲ್ ಡೀಸೆಲ್ ಹಾಕಿಸಿಕೊಂಡು ಊರು ಸುತ್ತುವಂತಹ ಕಾರ್ಯದಲ್ಲಿ ತಲ್ಲೀನರಾಗಿದ್ದರು. ಅಗತ್ಯ ವಸ್ತುಗಳ ಖರೀದಿಗೆಂದು ಬೆಳಗ್ಗೆ 6 ರಿಂದ 10 ರವರೆಗೆ ಕಾಲಾವಕಾಶ ನೀಡಲಾಗಿತ್ತು. ಮಾರುಕಟ್ಟೆ ಪ್ರದೇಶದಲ್ಲಿ ಹಣ್ಣು ಸೊಪ್ಪು ತರಕಾರಿ ಖರೀದಿಗೆ ಜನದಟ್ಟಣೆ ಕಂಡುಬಂದರೆ ದಿನಸಿ ಅಂಗಡಿಗಳ ಮುಂದೆಯೂ ಸಾಮಾಜಿಕ ಅಂತರವನ್ನೇ ಮರೆತು ಜನರು ಖರೀದಿಯಲ್ಲಿ ತಮ್ಮಷ್ಟಕ್ಕೆ ತಾವು ಮಗ್ನರಾಗಿದ್ದರು. ಇಡೀ ಜಿಲ್ಲೆ ಕೊರೋನಾ ಸೋಂಕಿನ ರಣಕೇಕೆಗೆ ನಲುಗುತ್ತಿದೆ, ಆದರೆ ಜನರಿಗೆ ಮಾತ್ರ ಅದ್ಯಾವುದರ ಕನಿಷ್ಠ ಜ್ಞಾನ ಇಲ್ಲ. ನಗರದ ಚನ್ನಮ್ಮ ವೃತ್ತ, ಕಡೆ ಬಜಾರ್, ಗಣಪತ್ ಗಲ್ಲಿ, ಎಪಿಎಂಸಿ, ಶಿವಾಜಿನಗರ್, ಗಾಂಧಿನಗರ್ ಸೇರಿದಂತೆ ಎಲ್ಲ ವೃತ್ತಗಳಲ್ಲಿ ಸೋಂಕಿನ ಭಯ ಇರಲಿ, ಕನಿಷ್ಠ ಪೊಲೀಸ್ ಭೀತಿಯೂ ಇಲ್ಲದೆ ಜನರ ಸುತ್ತಾಟ ಜೋರಾಗಿತ್ತು. ಕಳೆದ 2 ದಿನಗಳಿಂದ ಮನೆ ಬಿಟ್ಟು ಹೊರಗೆ ಬಾರದ ಜನ ಮಂಗಳವಾರ ಇಡೀ ಊರು ಸುತ್ತುವ ಮೂಲಕ ವೈರಸ್ ಹರಡಲು ಮತ್ತೊಂದಿಷ್ಟು ಕಾರಣರಾದರು. ಲಾಕ್ಡೌನ್ ಇದೆಯೋ ಇಲ್ಲವೋ, ಕೊರೋನಾ ಸೋಂಕು ನಿಯಂತ್ರಣಕ್ಕೆ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆಯೋ ಇಲ್ಲವೋ ಎನ್ನುವ ಅನುಮಾನ ಸಹಜವಾಗಿ ಮೂಡುವಂತೆ ಜನರ ಓಡಾಟ, ಸುತ್ತಾಟ, ವಾಹನಗಳ ಸಂಚಾರವೂ ಕಂಡುಬಂತು. ಆದರೆ ಅಗತ್ಯತೆ ಅನಿವಾರ್ಯತೆಗಿಂತಲೂ ಅನಾವಶ್ಯಕವಾಗಿ ಊರು ಸುತ್ತುವವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಇದೆ. ಇದರ ಪರಿಣಾಮವಾಗಿ ನಿನ್ನೆ ಒಂದೇ ದಿನಕ್ಕೆ 1748 ಹೊಸ ಕೊರೋನಾ ಸೋಂಕಿತರು ಪತ್ತೆಯಾಗಿದ್ದಾರೆ. ಇನ್ನು ಹಳ್ಳಿಯಿಂದ ನಗರ, ಪಟ್ಟಣ, ತಾಲೂಕು ಕೇಂದ್ರಕ್ಕೆ ಬಂದವರು ಸೋಂಕು ಹರಡಿದರೆ ಮತ್ತೆ ಕೆಲವರು ಇಲ್ಲಿಂದ ತಮ್ಮ ಊರು ಮನೆಗೆ ಸೋಂಕು ಹೊತ್ತೊಯ್ಯುತ್ತಿದ್ದಾರೆ. ಲಾಕ್ಡೌನ್ ಜಾರಿಗೊಂಡು ಮಂಗಳವಾರ ಬರೋಬ್ಬರಿ 9 ದಿನವಾಗಿದೆ. ಮನೆಯ ಮಂದಿಯೆಲ್ಲ ಅಗತ್ಯ ವಸ್ತುಗಳ ಖರೀದಿಯ ಹೆಸರಿನಲ್ಲಿ ಮಾರುಕಟ್ಟೆಗೆ ಲಗ್ಗೆ ಇಡುವುದು, ಮಕ್ಕಳು, ವಯೋವೃದ್ಧರು, ಅನೇಕ ದೈಹಿಕ ಸಮಸ್ಯೆ ಹೊಂದಿರುವವರನ್ನ ಮಾರುಕಟ್ಟೆಗೆ ಕರೆತಂದು ಸೋಂಕು ತಗಲಲು ಜನರೇ ಪ್ರತ್ಯಕ್ಷ ಕಾರಣವಾಗುತ್ತಿದ್ದಾರೆ. ಈಗಲೂ ಜನ ಎಚ್ಚೆತ್ತುಕೊಳ್ಳದಿದ್ದರೆ ಜನರ ಲೋಪದ ಜೊತೆಗೆ ಜಿಲ್ಲಾಡಳಿತ ಕಠಿಣ ಕ್ರಮ ಕೈಗೊಳ್ಳದಿರುವುದು, ಪೊಲೀಸ್ ಇಲಾಖೆ ತನ್ನ ಲಾಟಿಗೆ ಕೆಲಸ ನೀಡದಿರುವುದು ಕಾರಣವೆಂದರೆ ತಪ್ಪಾಗಲಾರದು. ರಾಜಶೇಖರ್ ಹಿರೇಮಠ್, ಕನ್ನಡಮ್ಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.